ಯಾವ ರೋಗ ಇಲ್ಲ ಏನಿಲ್ಲ. ಯಾಕ್ರಿ ಏನು ನಾವು ರಾಸಾಯನಿಕ ಉಪಯೋಗ ಮಾಡಲ್ದ 5 ಪೈಸಾ ಖರ್ಚು, 100 ರೂಪಾಯಿ ಖರ್ಚಾಗುವಲ್ಲಿ 10 ರೂಪಾಯಿ ಖರ್ಚು ಮಾಡ್ಕೊಂಡ ಈ ರೀತಿ ನಾವು ಕಬ್ಬ ತಕ್ಕೊಂಡ್ರೆ ಯಾಕೆ ಕಡಿಮೆ ಖರ್ಚಿನಾಗ ನಾವು ಹೆಚ್ಚಿಗೆ ಇಳುವರಿ ತಕ್ಕೋಬಾರ್ದ್ರಿ? ಪೈಲ ಗೊಬ್ಬರ ಹಾಕೇನ್ರಿ, ಎರಡನೇದ ಬೂದಿ ಹಾಕೇನಿ, ಮೂರನೇದ ಬೆಲ್ಲದ ನೀರ, ನಾಲ್ಕನೇದ ಅರಿಶಿನ ಪುಡಿ, ಐದನೇದ. ಹಾಯ್ ಫ್ರೆಂಡ್ಸ್, ವಾಲಿ ವಿಲೇಜ್ ಲೈಫ್ ಕನ್ನಡ ವಲಾಗ್ ನೋಡುತ್ತಿರೋ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಡಿಯೋದಾಗ್ರಿ 6ನೇ ಭಾಗ, ರಿಂಗ್ ಬಿಟ್ ಮೆಥಡ್ 6ನೇ ಭಾಗ. 5ನೇ ಭಾಗದಾಗ ನಾವು ಏನೇನು ಮಾಡ್ಕೊಂಡು ಬಂದೆವು ಅನ್ನೋದ ಸ್ವಲ್ಪ ಹೇಳಿ ಮುಂದೆ ಹೋಗೋಣ್ರಿ. 6ನೇ ಭಾಗದಾಗ ಏನ್ ಮಾಡ್ತಾನೋ ಅನ್ನೋದ ನಿಮ್ಗೆ ತೋರಿಸ್ತಾನು. ತೋರಿಸಕಿಂತ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸಬರಾಗಿದ್ದೇನೆ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾ ಹಾಕುವಂತ ವಿಡಿಯೋ ನೋಡ್ತಾ ಇರ್ರಿ, ಪವರ್ಫುಲ್ ವಿಡಿಯೋ ತರ್ತಾ ಇರ್ತೇನೆ. ಯಾಕೆ ಲೇಟ್ ಮಾಡ್ದ, ಶುರು ಮಾಡೋಣ ಬರ್. ರೈತ ಬಾಂಧವರೇ, ರಿಂಗ್ ಪಿಟ್ ಮೆಥಡ್ ಸಾವಯವ ಕೃಷಿ ಒಳಗ ನೀವು 5 ಭಾಗ ಅಂತೂ ನೋಡಿದೇರಿ. 5 ಭಾಗದಾಗ ಏನೇನು ನೋಡಿರಿ ಸ್ವಲ್ಪ ನಿಮಗೆ ನೆನಪಿಸಿ ಕೊಡ್ತಾನು, ಮರ್ತಿರ್ಬೇಕು ನೀವು. ನಾ ನಾಟಿ ಮಾಡೋದು ಹಿಡ್ಕೊಂಡು 5ನೇ ಭಾಗದಾಗ ಏನೇನು ಮಾಡೇನಿ ಅಂದ್ರೆ, ಪೈಲ ಗೊಬ್ಬರ ಹಾಕೇನ್ರಿ, ಎರಡನೇದ ಬೂದಿ ಹಾಕೇನಿ, ಮೂರನೇದ ಬೆಲ್ಲದ ನೀರ, ನಾಲ್ಕನೇದ ಅರಿಶಿನ ಪುಡಿ, ಐದನೇದ ಈಗ ನಾನು ಬೇವಿನ ರಸ ಸಿಂಪಡಣೆ ಮಾಡುದು. ಯಾಕೆ ಬೇವಿನ ರಸ ಸಿಂಪಡಣೆ ಮಾಡುದಂದ್ರ ಇದ ಕೀಟನಾಶಕ ಹೋಗ್ಲಿ ಅಂತ ಮಾಡುದ್ರಿ. ಇದು 6ನೇ ಭಾಗದಾಗ ನಿಮ್ಗೆ ತೋರಿಸ್ತೇನೆ ರೀ. ಯಾಕೆ ನೆನಪಿಸಿ ಕೊಟ್ಟಿನಿ ಅಂದ್ರೆ ನೀವು ಮರ್ತಿರ್ತೀರಿ, ಅದಕ್ಕೆ ಹೇಳತ್ತನು. ಇವತ್ತಿಗೆ ನಮ್ಮ ಕಬ್ಬಿಗೆ 3 ತಿಂಗಳ ದಿನ ಆತ್ರಿ, ರಿಂಗ್ ಪಿಟ್ ಮೆಥಡ್ ಕುಣಿ ಕಬ್ಬಿಗೆ 3 ತಿಂಗಳ ದಿನ ಆತ್ರಿ. ಈ 3 ತಿಂಗಳ ದೂಷಿನಾಗ ನಮ್ಮ ಕಬ್ಬು ಎಷ್ಟು ಬಂದೈತಿ, ಈ ಕಬ್ಬು ಗಣಿಕೆ ಗಟ್ಟೈತೋ ಇಲ್ಲೋ, ಮರಿ ಒಡೆದೈತೋ ಇಲ್ಲೋ, ಎಲ್ಲ ಡಿಕ್ಲೇರ್ ಆಗಿ ತೋರಿಸ್ಕೊಡ್ತಾರೆ. ಈಗ ಒಂದು ಸ್ವಲ್ಪ ಸಣ್ಣ ಕ್ಲಿಪ್ ಹಾಕ್ತಾನ್ರಿ ನಿಮಗೆ. ಈ 3 ತಿಂಗಳದಾಗ ನಮ್ಮ ಕಬ್ಬು ಎಷ್ಟು ಚಂದ ಬಂದೈತಿ, ಎಷ್ಟು ಉದ್ದೈತಿ, ಎಷ್ಟು ಮರಿ ಒಡೆದೈತಿ, ನೀವು ಸ್ವಲ್ಪ ನೋಡ್ಕೊಡ್ರಿ ಅಂತ. 6ನೇ ಭಾಗದಾಗ ನಾ ಏನು ಮಾಡ್ತಾನೋ ಅನ್ನೋದ ನಿಮಗೆ ತೋರಿಸ್ತೇನ್ರಿ. ಸಣ್ಣ ಒಂದು ಕ್ಲಿಪ್ ನೋಡ್ರಿ. ರೈತ ಬಾಂಧವರೇ, 3 ತಿಂಗಳದಾಗ ಕಬ್ಬ ಬೆಳೆಸಿದಂತ ಕಬ್ಬ ರಿಂಗ್ ಬಿಟ್ ಮೆಥಡ್ ನೀವು ನೋಡಿದ್ರಲ್ಲ, ಖುಷಿ ಆಗಿರ್ಬೇಕು ನಿಮಗ. ನೀವು ಮಾಡ್ಕೋಬಹುದು. ಈ 3 ತಿಂಗಳದಾಗ ಕಬ್ಬ ಗಣಿಕೆ ಗಟ್ಟಾಗತ್ರಿ. ಇಲ್ಲಿ ನೋಡ್ರಿ, ನಾ ತೋರಿಸ್ತೇನೆ ಈಗ ಸ್ವಲ್ಪ ಈ ರೀತಿ ಗಣಿಕೆ ಗಟ್ಟಾಗತ್ರಿ, ಕಾಣಿರ್ಬೇಕು ನಿಮಗ. ತೋರಿಸ್ತೇನೆ ಒಂದಿಟ್ಟು ಕಬ್ಬ ಇದಾದ್ರೆ ಆಗುತ್ತೋ ನೋಡ್. ಗಣಿಕೆ ಮೇಲೆ ಕೂತತ್ರಿ, ಇಲ್ಲಿ ಗಣಿಕೆ ಮೇಲೆ ಕೂತತ್ರಿ, ಇಲ್ಲಿ ತೋರಿಸ್ತೇನೆ ಬರ್ರಿ. ಕಬ್ಬ ಪೂರ ಗಣಿಕೆ ಮೇಲೆ ಕೂತತಿ, ಕಳಿಗೆ ಸೈಡ್ ಆಗಾಗತ್ತಿ, ನೀವು ಕಾಣಕತ್ತಿರ್ಬೇಕು. ಆಯ್ತ್ರಿ ರೈತ ಬಾಂಧವರೇ, ಮರಿನು 3 ತಿಂಗಳೊಳಗೆ ಎಷ್ಟು ಹೊಡಿಬೇಕು ಅಷ್ಟು ಮರಿ ಹೊಡೆದತ್ರಿ. ಇನ್ನೂ 1.5 ತಿಂಗಳ ದಿನ ಉಳಿದತ್ರಿ. ಕಮ್ಸೆ ಕಮ್ 120 ದಿವಸ 4.5 ತಿಂಗಳ ತನಕ ನಮ್ಮ ಮರಿ ಹೊಡಿತಾವ್ರಿ. ಈಗ ನಾನು ಬೋಧ ಮಾಡಿಸೇನ್ರಿ, ಇದನ್ನು ಯಾಕೆ ಬೋಧ ಮಾಡಿಸೇನೆ ಅದನ್ನು ಹೇಳ್ತೇನೆ ಕೇಳ್ರಿ. ರಿಂಗ್ ಪಿಟ್ ಮೆಥಡ್ ಮಾಡುವಾಗ ಮಣ್ಣು ಮ್ಯಾಲೆ ಒಟ್ಟ 1 ಇಂಚ 1.5 ಇಂಚ ಮಣ್ಣು ಉಗಿದೀನಿ ರೀ. ನಾ ಯಾಕೆ ಉಗಿದೀನಿ, ಮರಿಗಳು ಒಡಿಲತ್ತೇಳಿ. ಮಣ್ಣು ಜಾಸ್ತಿ ಬಿದ್ದರೆ ಮರಿ ಒಡಿದುಳ್ರಿ, ಸುಮ್ಮ ಸಿಂಗಲ್ ಉದ್ದ ಎದ್ದು ಬರ್ತಾವು. ಅದಕ್ಕೆ ನಾನು ಮಣ್ಣು ಕಮ್ಮಿ ಹಾಕೀನಿ. ಈಗ 3 ತಿಂಗಳ ದಿನ ಆದರೆ ಕಬ್ಬಿಗೆ ಮಣ್ಣು ಪುರೋಸವಾತು, ಕಬ್ಬಿಗೆ ತಿರುಗುವಂಥ ಶಕ್ತಿ ಕಮ್ಮಿ ಆಗೈತಿ. ಹಿಂಗಾಗಿ ನಾ ಏನು ಮಾಡ್ರಿ, 1 ಇಂಚ್ ಮಣ್ಣು ರೂಟ್ರ್ ಹಾಕಿ ಮ್ಯಾಲೆ ಚೆಲ್ಲೇನ್ರಿ. ಅಲ್ಲಿ ಕಸ ಆಗಿತ್ತು ನೋಡ್ರಲ್ಲಿ, ಹಾಲ್ಗಾಸ ಆದಾಯ ಆಗೈತಿ. ಹಿಂಗೆಲ್ಲ ತಕ್ಕೊಂಡು ನಾ ಏನೇನು ಮಾಡತ್ತನ್ರಿ, ಇದಕ್ಕೆ ಮಣ್ಣು ನುಗ್ಸಾತ್ತನ್ರಿ. ಇದ್ರ ಒಳಗೆ ಮಣ್ಣು ಬೀಳ್ಬೇಕು ಹಿಂಗೆ ಅಂದ್ರೆ ಮಣ್ಣು ಒಳಗೆ ಬಿತ್ತಾ ಮತ್ತೆ ಇನ್ನಷ್ಟು ಮರಿಗಳು ಒಡಿತಾವು. ಆಲ್ರೆಡಿ ಒಡಿಯುವಷ್ಟು ಮರಿ ಒಡೆದತಿ, ಆದ್ರೆ ಮಣ್ಣು ಸ್ವಲ್ಪ ಕಮ್ಮಿ ಐತೆ. ನಾನು ರೂಟ್ ಹಾಕ್ಸೇನ್ರಿ, ಇದ್ರಾಗ ಮತ್ತೆ ಸಾಲು ಆಗಿದಾವ. ಬಗನೀರು ಬಿಡ್ಬೋದು, ಇದಕ್ಕೆ ನಾವು ಡ್ರಿಪ್ಲೇನು ನೀರು ಹಾಸ್ಕೋಬಹುದ್ರಿ ರೈತ ಬಾಂಧವರೇ. ಅದಕ್ಕೆ 4.5 ತಿಂಗಳ ಒಳಗೆ ನಿಮ್ಮ ಕಬ್ಬು ಚೆನ್ನಾಗಿ ಬೆಳೆದಿತ್ತು, 3 ತಿಂಗಳಿಗೆ 1.5 ಇಂಚ ಮಣ್ಣು ಉಗಿಬೇಕು, ಇಲ್ಲಂದ್ರೆ 4.5 ತಿಂಗಳಿಗೆ ಹರಗಬೇಕು. ಬೇವಿನ ತಪ್ಪಲದ ರಸ ನಾ ಈಗ ಸ್ಪ್ರೇ ಮಾಡ್ತೇನೆ ರೀ. ಆಲ್ರೆಡಿ ಮಣ್ಣು ಹಾಕೇನ ವಿಡಿಯೋ ನೀವು ನೋಡಿರ್ಬೇಕು, ಬೇವಿನ ರಸದಿಂದ ನಾ ಏನೇನು ಮಾಡಿ ಅಂತ. ಆದರೆ ರಿಂಗ್ ಪಿಟ್ ಮೆಥಡ್ದಾಗ ಬೇವಿನ ರಸ ನಾ ಸ್ಪ್ರೇ ಮಾಡಿ ತೋರಿಸ್ತೇನೆ ರೀ ನಿಮಗೆ. ಯಾಕಂದ್ರೆ ಕೀಟನಾಶಕ ಒಟ್ಟು ಬರಬಾರ್ದ್ರಿ. ಪೈಲಾದಿಂದ ನಾವು ಕಂಟ್ರೋಲ್ ಮಾಡ್ಕೋತ ಬಂದ್ರೆ ಕೀಟನಾಶಕ ಕಂಟ್ರೋಲ್ ಆಗ್ತದ್ರಿ. ನಾವು ಸಾವಯವ ಕೃಷಿ ಒಳಗೆ ಮಾಡತ್ತೇವೆ ಅಂದ ಬಳಿಕ ಪೂರ ಸಾವಯವ ಮಾಡೋಣ್ರಿ. ಈ ಸಾವಯವದಾಗ ನಿಮಗೆ ಅನ್ನಿಸ್ತಿರ್ಬೇಕು ಇಷ್ಟಂಗೇನು ಎದ್ದು ಬತ್ತು. ಆ ಮೆಥಡ್ದಿಂದ ಮಾಡ್ಕೊಂಡ್ರೆ ಅಂದ್ರೆ ನೀವು ಇಷ್ಟು ದಿವಸ ನೀವು ನನ್ನ ವಿಡಿಯೋ ನೋಡ್ಕೋತ ಬಂದಿರ ಅಂದ ಬಳಿಕ ನೀವು ಇತ್ತರಂಗ ನೀವು ಮಾಡ್ಕೋತ ಹೋದ್ರೆ ನಿಮಗೆ ಸರಿಯಾದ ಇಳುವರಿ ತಕ್ಕೋಬಹುದು. ಫಸ್ಟ್ ಕ್ಲಾಸ್ ನೀವು ಕಬ್ಬ ಬೆಳ್ಕೊಂಡ್ಬರ್ಬೋದು. ಇಲ್ಲಿ ನೋಡ್ರಿ ರೈತ ಬಾಂಧವರೇ, ಎಲೆಗಳ ಎಲೆ ನೋಡ್ರಿ, ಇಲ್ಲಿ ಏನೊಂದು ರೋಗ ಇಲ್ಲ, ಏನಿಲ್ಲ, ಎಲೆ ಅರಾಗಲಾಗಿದಾವು, ಫಸ್ಟ್ ಕ್ಲಾಸ್ ಬೆಳೆದೈತಿ. ಒಂದು ತಾಣದಲ್ಲಿ ನೋಡ್ರಿ, ನನ್ನ ಕಬ್ಬ ಸತ್ತೈತೆ ಅನ್ನೋದು ಮಾತಾ ಇಲ್ರಿ.
ಎಲ್ಲಾ ಕಡೆ ಕಬ್ಬು ಫಸ್ಟ್ ಕ್ಲಾಸ್ ಬಂದೈತಿ ನೋಡ್ರಿ. ಮತ್ತು ನೀವು ಮಾಡ್ಕೊಳ್ರಿ, ಯಾವ ರೋಗ ಇಲ್ಲ ಏನಿಲ್ಲ. ಯಾಕ್ರಿ, ಏನು ನಾವು ರಾಸಾಯನಿಕ ಉಪಯೋಗ ಮಾಡಲ್ದ 100 ರೂಪಾಯಿ ಖರ್ಚಾಗುವಲ್ಲಿ 10 ರೂಪಾಯಿ ಖರ್ಚು ಮಾಡ್ಕೊಂಡ ಈ ರೀತಿ ನಾವು ಕಬ್ಬ ತಕ್ಕೊಂಡ್ರೆ ಯಾಕೆ ಕಡಿಮೆ ಖರ್ಚಿನಾಗ ನಾವು ಹೆಚ್ಚಿಗೆ ಇಳುವರಿ ತಕ್ಕೋಬಾರ್ದ್ರಿ? ಅದಕ್ಕೆ ನಿಮಗೆ ಇದಕ್ಕಾಗಿ ನಾ ಕಬ್ಬ ಹಚ್ಚಿ ಇದಕ್ಕಾಗಿ ರಿಂಗ್ ಬಿಟ್ಟು ಮೆಥಡ್ ಮಾಡಿ ನಮ್ಮ ರೈತ ಬಾಂಧವರು ಸಾವಯವ ಬಗ್ಗೆ ತಿಳ್ಕೊಳ್ಳಿ, ಮುಂದೆ ಅವರು ಸಾವಯವದಾಗ ಹೋಗಲಿ ಅಂತ ಹೇಳಿ ನಾ ಈ ವಿಡಿಯೋ ಮಾಡತ್ತೇನ್ರಿ. ಬರೀ ಈಗ ನಾನು ಬೇವಿನ ರಸ ಹೆಂಗೆ ಸಿಂಪಡಣೆ ಮಾಡ್ತನೋ ಇತರ ಜೋಡಿ ಎಷ್ಟೆಷ್ಟು ಹಾಕಬೇಕು ಏನನ್ನೋದು ನಿಮಗೆ ನಾನು ತೋರಿಸ್ತೇನೆ. ರೈತ ಬಾಂಧವರೇ, ಇದು 6ನೇ ಭಾಗದಾಗ ಬೇವಿನ ರಸ, ಬೇವಿನ ತಪ್ಪಲದ ರಸ ಹೆಂಗೆ ಮಾಡ್ಕೊಂಡು ನಾ ಸಿಂಪಡಣೆ ಮಾಡತ್ತೇನೆ ಅನ್ನೋದು ಸ್ವಲ್ಪ ಹೇಳ್ತೇನೆ ರೀ. ಇಲ್ಲಾಂದ್ರೆ ನೀವು ನಂದು ಆಲ್ರೆಡಿ 2 ದಿವಸ ಮೊದಲು ವಿಡಿಯೋ ಹಾಕೀನಿ, ವಿಡಿಯೋ ನೋಡ್ಕೊಳ್ರಿ. ಇದನ್ನು ಕಮ್ ಸೆ ಕಮ್ ಒಂದು 100 ಗ್ರಾಮ್ ಬೇವಿನ ತಪ್ಪಲ ತೊಗೊಂಡು ಫಸ್ಟ್ ಕ್ಲಾಸ್ ಅರದಾಗಲಿ ಮಿಕ್ಸಿಗೆ ಹಾಕಿಯಾಗಲಿ ಇದನ್ನು ಫಸ್ಟ್ ಕ್ಲಾಸ್ ಎಷ್ಟು 10 ಅವಟ್ ನೀರು ಹಾಕಿದ್ರೆ ಅರ್ಕೊಂಡು ಇದನ್ನು 1 ಲೀಟ್ರ್ ತಯಾರು ಮಾಡ್ಕೊಂಡು 15 ಲೀಟ್ರ್ ಕ್ಯಾನಿಗೆ ನಾವು ಹಾಕಿ ಕಿಸಿಂದ ಇದನ್ನು ಹೊಡ್ಕೊಂಡ್ರೆ ನಮ್ಮ ಕೀಟಗಳು ಯಾವುದು ಸನಿಕ್ ಬರೋದಿಲ್ಲ ರೀ, ನಮ್ಮ ಕಬ್ ಸರಿಯಾಗಿ ಬೆಳೆದು ಬರ್ತೈತಿ. ಮತ್ತು ಕೀಟ ಏನೋ ಒಂದು ಇದ್ರೂ ಎಲ್ಲ ಪರಿಹಾರ ಆಗ್ತಾವ್ರಿ. ಈಗ ಬರೀ ನಾನು ಸಿಂಪಡಣೆ ಮಾಡ್ತೀನಿ, ಇದನ್ನು ಸಿಂಪಡಣೆ ನೋಡ್ಕೊಳ್ರಿ. ಆಲ್ರೆಡಿ ಇನ್ಕಸ್ತಾಗ ಮಾಡಿದ ಸಾವಯವ ಕರೆಸಿರಿ, ಸಾವಯವನು ಮಾಡ್ಬೋದು, ನೀವು ರಾಸಾಯನಿಕವೂ ಮಾಡ್ಬೋದು, ಅದು ನಿಮ್ಮ ಮ್ಯಾಲೆ ಬಿಟ್ಟುಕೊಟ್ಟು ಸೇರಿ. ಸಾವಯವದಾಗ ಕಬ್ಬು ಹೆಂಗೆ ಬರ್ತೈತಿ ಅನ್ನೋದು ನಾ ನಿಮಗೆ ತೋರಿಸತ್ತೇನ್ರಿ. ಆಲ್ರೆಡಿ ನಿಮಗೆ ನೆನಪಿಸಿಕೊಟ್ಟನು, ಆ ಥರ ಇನ್ನೊಂದು ಹೇಳಿಲ್ರಿ, ನಾ ಗೋಮೂತ್ರ ಸಿಂಪಡಣೆನೂ ಮಾಡೇನ್ರಿ, ಅದು ನೀವು ನೋಡಿದೇರಿ. ನೋಡಲ್ದವ್ರು ನೋಡ್ಕೊಳ್ರಿ. ಈಗ ನಾನು ಬೇವಿನ ತಪ್ಪಲ ರಸ ಸಿಂಪಡಣೆ ಮಾಡ್ತೇನ್ರಿ. ಇನ್ನೊಮ್ಮೆ ಹೇಳ್ತೇನೆ ನಿಮಗೆ, 1 15 ಲೀಟ್ರ್ ಕ್ಯಾನಿಗೆ 100 ಗ್ರಾಮ್ ಬೇವಿನ ತಪ್ಪಲ ಫಸ್ಟ್ ಕ್ಲಾಸ್ ಅರ್ಕೊಂಡು 1 ಲೀಟ್ರ್ ತಯಾರು ಮಾಡಿ 15 ಲೀಟ್ರ್ ನೀರಿಗೆ ಬೆರೆಸಿ ನಾವು ಕಬ್ಬಿಗೆ ಬೇವಿನ ರಸ ಸಿಂಪಡಣೆ ಮಾಡಬಹುದ್ರಿ ರೈತ ಬಾಂಧವರೇ. ಆಯ್ತ್ರಿ, ಇದರಿಂದ ಯಾಕೆ ಹೇಳಾಗತ್ತಂದ್ರೆ ಇದೆಲ್ಲ ನಾವು ಮಾಡಿದ್ದೆಲ್ಲ 100% ವರ್ಕೌಟ್ ಆಗೈತ್ರಿ. ಇದನ್ನ 6ನೇ ಭಾಗಿನಾಗ ಬೇವಿನ ರಸ ಸಿಂಪಡಣೆ ಮಾಡೋದು ನಿಮಗೆ ನಾ ತೋರಿಸಿನಿ. ಮತ್ತು ನೀವು ಮಾಡ್ಕೊಳ್ರಿ, ಕಬ್ಬ ಸರಿಯಾಗಿ ಬೆಳ್ಕೋರಿ, ಹಿಂಗೆ ಫಿಟ್ ಮೆಥಡ್ ನೀವು ಮಾಡ್ಕೋಬಹುದು. ಫಸ್ಟ್ ಕ್ಲಾಸ್ ಇಳುವರಿ ಕೊಡ್ತೈತಿ ಅಂತ ನನಗೆ ಆಸೆ ಐತ್ರಿ. ಆದರೆ 4ವರೆ ತಿಂಗಳಿಗೆ ಗೊತ್ತಾಗತ್ತೈತಿ ನಂದು ಈ ಕಬ್ಬ 1 ರಿಂಗ್ ಪಿಟ್ಟದಾಗ ಎಷ್ಟು ವಜನ ಬರ್ತೈತಿ, ಮತ್ತು ಇದು ಹೆಂಗೆ ಬೆಳೆದು ಬರ್ತೈತಿ ಅನ್ನೋದು ಇದು 7ನೇ ಭಾಗದಾಗ ತೋರಿಸ್ತೇನೆ ರೀ. ನೀವು ರಿಂಗ್ ಬಿಟ್ಟು ಮೆಥಡ್ ಮಾಡ್ಕೊಳ್ರಿ, ಸಾವಯವ ಕೃಷಿ ಮಾಡಿರಿ. ಸಾವಯವ ಕೃಷಿ ಒಳಗೆ ಏನು ಖರ್ಚು ಇಲ್ಲರಿ, ಖರ್ಚು ಕಮ್ಮಿ ಐತಿ. ಫಸ್ಟ್ ಕ್ಲಾಸ್ ಕಬ್ಬು ನಾಟಿ ಮಾಡ್ಕೋಬಹುದ್ರಿ. ನೀವಂತೂ ನೋಡ್ರಿ ನಮ್ಮ ಕಬ್ಬು ಹೆಂಗೈತಿ, ಏನೈತಿ, ಎಷ್ಟು ಚಂದ ಬಂದೈತಿ ಅನ್ನೋದು. ಇನ್ನು 7ನೇ ಭಾಗದಾಗ ನಾ ಏನು ಮಾಡ್ತೇನೆ ಅನ್ನೋದು ಮುಂದಿನ ವಿಡಿಯೋದಾಗ ತೋರಿಸ್ಕೊಡ್ತೇನೆ ರೀ. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತೇನು. ಯಾರ್ಯಾರ ಲೈಕ್ ಆಗಿತ್ತು, ಹಾಂ ಇವು ಬೆಳೆಸಿದ ಕರೆಕ್ಟ್ ಐತಿಪ್ಪ, ನಾನು ಹಿಂಗೆ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಹುರುಪು ಜರ ತುಂಬಿತ್ತಂದ್ರೆ ಫಸ್ಟ್ ಕ್ಲಾಸ್ ಒಂದು ಲೈಕ್ ಮಾಡಿರಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿರಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ವಿಡಿಯೋ ಫುಲ್ ನೋಡ್ತಾ ಇರ್ರಿ, ನಿಮಗೆ ಪವರ್ಫುಲ್ ವಿಡಿಯೋ ತರ್ತಾ ಇರ್ತೀನಿ. ಎಲ್ಲ ಈ ವಾಲಿ ವಿಲೇಜ್ ಲೈಫ್ ಕನ್ನಡವಲಾಗದಾಗ ಕಲಿಯುವಂಥ ವಿಡಿಯೋ ಅದಾವು. ತಿಳಿದವರಿಗೂ ಏನೋ ಅಚಾನಕ್ ಮರ್ತಿದ್ರು ನಾನು ವಿಡಿಯೋ ನೋಡ್ಕಿಸಿಂದ ಅವ್ರ ಮುಂದೆ ರೈತಕ್ಕೆ ಸುಧಾರಿಸ್ಕೊಂಡು ಹೋಗುವಂಥ ವಿಡಿಯೋಸ್ ನನ್ನ ಚಾನಲ್ದಾಗ ಅದಾವ್ರಿ. ಮತ್ತು ಇಷ್ಟೇ ನಾನು ವಿಡಿಯೋ ಮುಗಿಸ್ತೇನೆ ರೀ, ಹೋಗಿ ಬರೋಣ್ರಿ ರೈತ ಬಂದವರೇ. ಜೈ ಹಿಂದ್.